ಪ್ರಿಯರೇ ನಮಸ್ಕಾರ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ KLE ಸಂಸ್ಥೆಯ ಎಸ್ ನಿಜಲಿಂಗಪ್ಪ ಮತ್ತು ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನವರು ಪ್ರಸ್ತುತಪಡಿಸುತ್ತಿರುವಂತಹ ಶ್ರೀ ತ್ಯಾಗವೀರ ಶಿರಸಂಗಿ ಲಿಂಗರಾಜರ ಒಂದು ಕಿರುಚಿತ್ರಕ್ಕೆ ನಿಮಗೆ ಸ್ವಾಗತ. ಕಾಲ 16ನೇ ಶತಮಾನ. ವಿಜಯಪುರ ಜಿಲ್ಲೆ ಸೌದತ್ತಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಶಿರಸಂಗಿ. ಈ ಶಿರಸಂಗಿಯಲ್ಲಿ ಚಂದ್ರೇಗೌಡರವ ಪುತ್ರ ವಿಟ್ಟಗೌಡರು ಆದಿಲ್ ಶಾಹಿಯ ಬಳಿ, ವಿಜಯಪುರದಲ್ಲಿ ಆಡಳಿತವನ್ನು ನಡೆಸುತ್ತಿದ್ದಂಥ ಆದಿಲ್ ಶಾಹಿಯ ಬಳಿ ಸೈನಿಕನಾಗಬೇಕೆಂದು ಇಚ್ಛೆಯನ್ನು ವ್ಯಕ್ತಪಡಿಸಿಕೊಂಡು ಆದಿಲ್ ಶಾಹಿ ಹತ್ರ ಬಂದು ಕೇಳಿಕೊಳ್ತಾರೆ. ಇವರ ಶೌರ್ಯ, ಸಾಹಸ ಮತ್ತು ಕುದುರೆ ಸವಾರಿಯಲ್ಲಿ ಇವರಿಗಿರುವಂಥ ಪಾಂಡಿತ್ಯವನ್ನೆಲ್ಲವನ್ನು ನೋಡಿದಂತಹ ಈ ಆದಿಲ್ ಶಾಹಿ ಮಹಾರಾಜರು ಇವರನ್ನು ಕುದುರೆ ಪಡೆಗೆ ನಾಯಕನನ್ನಾಗಿ ಅವರನ್ನು ಮಾಡ್ತಾರೆ. ಆ ನಂತರ ಕೊಕತ್ತನೂರು ಪ್ರಾವಿನ್ಸ್ ಆ ಭಾಗಕ್ಕೆ ಇವರನ್ನು ಮುಖ್ಯಸ್ಥನನ್ನಾಗಿ, ಸಾಮಂತನನ್ನಾಗಿ ಅಲ್ಲಿ ಮಾಡ್ತಾರೆ. ನಂತರ ವಿಜಯನಗರದ ರಕ್ಕಸ ತಂಗಡಿಯಲ್ಲಿ ನಡೆದಂತಹ ಯುದ್ಧದಲ್ಲಿ ವಿಜಯನಗರದ ವಿರುದ್ಧವಾಗಿ ಗೆದ್ದಂತಹ ಈ ಮಹಾರಾಜರನ್ನು, ಈ ಸಾಮಂತ ವಿಟ್ಟಗೌಡರನ್ನು ಆದಿಲ್ ಶಾಹಿ, ವಿಜಯಪುರದ ಆದಿಲ್ ಶಾಹಿ ಮಹಾರಾಜರು ಅವರನ್ನು ಗೌರವಿಸಿ 3 ಲಕ್ಷ ವರಹ ಹಣವನ್ನು ನೀಡಿ ಮಾಂಡಿಪಚ್ಚ ಎಂಬ ಗೌರವವನ್ನು, ಬಿರುದನ್ನು ನೀಡಿ ಇವರಿಗೆ ನವಲಗುಂದ ಸಮೀಪದ ಒಂದು ಭಾಗ ಬೆಳುವಲದ ಸಾಮಂತನನ್ನಾಗಿ ಮಾಡಿಕೊಳ್ತಾರೆ. ಇವರ ಶೌರ್ಯ ಸಾಹಸವನ್ನು ಮೆಚ್ಚಿದಂತಹ ಆದಿಲ್ ಶಾಹಿಯವರು ಇವರನ್ನು ಬೆಳುವಲದ ಸಾಮಂತನನ್ನಾಗಿ ಮಾಡ್ತಾರೆ. ಆಗ ನವಲಗುಂದದ ಸಂಸ್ಥಾನದ ಸಾಮಂತರಾಗಿ ಇವರು ವಿಟ್ಟುಗೌಡರು ಬರ್ತಾರೆ. ನವಲಗುಂದದ ಸಾಮಂತರು ಅಲ್ಲಿಂದ ಅವರ ಗ್ರಾಮವಾದಂಥ ಶಿರಸಂಗಿಗೆ ನಮ್ಮ ಸ್ಥಾನವನ್ನು ಬದಲಾಯಿಸಿಕೊಳ್ತಾರೆ. ನಂತರ ಅದು ಶಿರಸಂಗಿ ಸಂಸ್ಥಾನವಾಗ್ತದೆ. ಈ ಶಿರಸಂಗಿ ಸಂಸ್ಥಾನ ಮುಂದೆ 400 ವರ್ಷಗಳ ಕಾಲ ಈ ಶಿರಸಂಗಿ ಸಂಸ್ಥಾನದಲ್ಲಿ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿ ಜನರ ಸಾಮಾಜಿಕ ಅಭಿವೃದ್ಧಿಗೆ, ಸಾಹಿತ್ಯ ಎಲ್ಲ ಅಭಿವೃದ್ಧಿಗೆ ಅವರು ಕಂಕಣಬದ್ಧರಾಗಿ ನಿಲ್ತಾರೆ. ಇವರಲ್ಲಿ 19ನೇ ಶತಮಾನಕ್ಕೆ ಬಂದಾಗ ಜಯಪ್ಪ ದೇಸಾಯಿ ಅನ್ನುವ ಮಹಾರಾಜರು, ಅವರಿಗೆ 2 ಹೆಂಡರಿರ್ತಾರೆ, ಒಬ್ಬರು ಗಂಗಾದೇವಿ ಮತ್ತೊಬ್ಬರು ಉಮಾಬಾಯಿ. ಈ ಜಯಪ್ಪ ದೇಸಾಯಿ ಅವರಿಗೆ ಮಕ್ಕಳಿರೋದಿಲ್ಲ. ಅವರು 1870ರಲ್ಲಿ ಲಿಂಗೈಕ್ಯರಾಗ್ತಾರೆ. ಆದಾಗ ಗಂಗಾದೇವಿ ಮತ್ತು ಉಮಾಬಾಯಿಯವರ ನಡುವೆ ಒಂದು ಘರ್ಷಣೆ ಏರ್ಪಡುತ್ತೆ. ಗಂಗಾದೇವಿಯವರು ದತ್ತು ತಗೋದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಉಮಾಬಾಯಿಯವರು ಅಡ್ಡಿ ಬರ್ತಾರೆ, ಇದಕ್ಕೆ ಒಪ್ಪೋದಿಲ್ಲ. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲಕರ ಘಟನೆಯೂ ಹೌದು. ಮಗುವನ್ನು ದತ್ತು ತೆಗೆದುಕೊಳ್ಳುವ ವಿಷಯದಲ್ಲಿ ಗಂಗಾದೇವಿ ಮತ್ತು ಉಮಾಬಾಯಿಯ ನಡುವೆ ಘರ್ಷಣೆಗಳು ಪ್ರಾರಂಭ ಆಗುತ್ತೆ. ಆಗ ಆ ಸಂಸ್ಥಾನದ ರಾಯಭಾರಿಯಾಗಿದ್ದಂತಹ ದೇವರಾಯರು ಮತ್ತು ಸಂಸ್ಥಾನದ ಸಂಬಂಧಿಕರು ಒತ್ತಾಸೆ ಮೇರೆಗೆ ಗಂಗಾದೇವಿಯವರು ದತ್ತು ತಗೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. 1872ರಲ್ಲಿ ಹುಡುಕಾಟ ಪ್ರಾರಂಭ ಆಗುತ್ತೆ. ಎಲ್ಲ ಕಡೆಗೂ ಹೋದಾಗ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ವನಶಿಂಗ್ಲಿ ಗ್ರಾಮದ ಗೂಳಪ್ಪ ಮತ್ತು ಯಲ್ಲವ್ವ ಇವರ ಮಗನಾದಂಥ, 4ನೇ ಮಗನಾದಂಥ ರಾಮಪ್ಪ ಇವರ ಕಣ್ಣಿಗೆ ಬೀಳ್ತಾನೆ. ರಾಮಪ್ಪ ಮಡ್ಲಿ ಇವರ ಕಣ್ಣಿಗೆ ಬೀಳ್ತಾನೆ. ಆ ನಂತರ ಈ ಬಾಲಕನನ್ನು ರಾಮಪ್ಪ ಮಡ್ಲಿ, ಗೂಳಪ್ಪ ಮತ್ತು ಯಲ್ಲವ್ವ ಮಡ್ಲಿ ಇವರ ಮಗನಾದಂಥ ರಾಮಪ್ಪ ಮಡ್ಲಿಯನ್ನು 26/1872 ಗಂಗಾದೇವಿಯವರು ಅವರನ್ನು ದತ್ತು ತೆಗೆದುಕೊಳ್ತಾರೆ. ಶಾಸ್ತ್ರೋಕ್ತವಾಗಿ ದತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆ ನಂತರ ಒಂದು ವಿಚಿತ್ರವಾದಂಥ ಘಟನೆಯೂ ಕೂಡ ನಡೆಯುತ್ತೆ. ಏನದು ನೋಡೋಣ. ರಾಮಪ್ಪ ಮಡ್ಲಿ 12ನೇ ವಯಸ್ಸಿನಲ್ಲಿ ಲಿಂಗರಾಜ ದೇಸಾಯಿಯಾಗಿ ಈ ಶಿರಸಂಗಿ ಸಂಸ್ಥಾನಕ್ಕೆ ಬರ್ತಾರೆ. ಬಂದ ನಂತರ 6 ವರ್ಷಗಳಲ್ಲಿ, ಅಂದರೆ 1872ರಲ್ಲಿ ಇವರನ್ನ ದತ್ತು ತೆಗೆದುಕೊಳ್ಳಾಯಿತು. 1878ರಲ್ಲಿ ಇವರ ಮಾತೃಶ್ರೀ ಅವರಾದಂತಹ ಗಂಗಾದೇವಿಯವರು ಲಿಂಗೈಕ್ಯರಾಗ್ತಾರೆ. ಅದಾದ ನಂತರ ಜಯಪ್ಪ ದೇಸಾಯಿಯವರ 2ನೇ ಹೆಂಡತಿ ಉಮಾಬಾಯಿಯವರು, ಮೊದಲಿಂದಲೂ ಇವರನ್ನು ವಿರೋಧಿಸಿಕೊಂಡು ಬಂದಂಥ ಉಮಾಬಾಯಿಯವರು ಈ ದತ್ತು ಏನು ತೆಗೆದುಕೊಂಡಿದ್ದಾರೆ ಅದನ್ನು ಸ್ವೀಕರಿಸೋದಕ್ಕಾಗೋದಿಲ್ಲ ಅಂಥೇಳಿ ಅವರು ಅದನ್ನು ವಿರೋಧಿಸ್ತಾರೆ. ಆಗ ಸುಮಾರಷ್ಟು ಹಿರಿಯರು ಈ ಲಿಂಗರಾಜ ದೇಸಾಯಿಯವರ ಸಂಗಡ ನಿಲ್ತಾರೆ. ಅವರಲ್ಲಿ ಮುಖ್ಯರಾದವರು ಅಂತಂದರೆ ಹವಲ್ದಾರ್ ಬಸಪ್ಪನವರು, ಮಡವೇಳೇಶ್ವರ ಗೌಡರು, ಶಿವರಹಟ್ಟಿಯ ಲಿಂಗನಗೌಡರು, ಇವರೆಲ್ಲರೂ ಕೂಡ ಲಿಂಗರಾಜ ದೇಸಾಯಿ ಕಡೆ ನಿಂತು ಇವರನ್ನು ಹೋರಾಡೋಕ್ಕೆ, ಈ ಒಂದು ದತ್ತುವನ್ನು ಊರ್ಜಿತಗೊಳಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಅದು ಜಿಲ್ಲಾಧಿಕಾರಿಗಳ ಬಳಿ, ನಂತರ ಕೋರ್ಟ್ಗೆ ಹೋಗುತ್ತೆ. ಮೊದಲನೇ ಕೋರ್ಟಿನಿಂದ ಎರಡನೇ ಕೋರ್ಟ್ ಮುಂಬೈ ಹೈಕೋರ್ಟ್ಗೆ ಹೋಗುತ್ತೆ. ಮುಂಬೈ ಹೈಕೋರ್ಟ್ನಲ್ಲಿ ಇದನ್ನು ವಾದಿಸಿದಂಥ ಪಂತ್ ಅವರು ಈ ಲಿಂಗರಾಜ ದೇಸಾಯಿ ಅವರಿಗೆ ದಕ್ಕೋ ಹಾಗೆ ಮಾಡ್ತಾರೆ. ಇವರಿಗೆ ಲಿಂಗರಾಜ ದೇಸಾಯಿ ಅವರಿಗೆ ಜಯ ಸಿಗುತ್ತೆ. ಆ ನಂತರ ಈ ಐ ನವಲಗುಂದದ ದೇಶಗತಿ ಸಂಸ್ಥಾನದ ಪ್ರಭುಗಳಾಗಿ ಲಿಂಗರಾಜ ದೇಸಾಯಿಯವರು ಅಧಿಕಾರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟಾದರೂ ಸಹ ಇವರಿಗೆ ಕಹಿಯನ್ನು ಉಣಿಸಿದಂತಹ ಉಮಾಬಾಯಿಯವರನ್ನು ಇವರು ಗೌರವಯುತವಾಗಿ ನಡೆಕೊಳ್ತಾರೆ, ಅವರಿಗೆ ಮಾಸಾಶನ ಸಿಗುವ ಹಾಗೆ ಮಾಡ್ತಾರೆ. ಜೊತೆಗೆ ಅವರ ಚಿಕ್ಕಮ್ಮ ಉಮಾಬಾಯಿಯವರ ಮಗನ ತಮ್ಮನನ್ನು ಕೂಡ ಒಳ್ಳೆಯ ಒಂಬಳಿಯನ್ನು ಕೊಟ್ಟು ಅವರನ್ನು ಕೂಡ ಗೌರವಯುತವಾಗಿ ನಡೆಸ್ಕೊಳ್ತಾರೆ. ಇದು ಈ ಲಿಂಗರಾಜ ದೇಸಾಯಿಯವರ ಉದಾರತನಕ್ಕೆ ಒಂದು ಸಾಕ್ಷಿ. ಲಿಂಗರಾಜರ ದತ್ತು ತೆಗೆದುಕೊಂಡ ವಿಷಯ ಕೋರ್ಟಿನ ಕಟಕಟೆಯಲ್ಲಿ ಇರುವಾಗಲೇ ಈ ಸಂಸ್ಥಾನದ ಹಿತೈಷಿಗಳ ಒತ್ತಾಸೆಯಂತೆ ಈ ಸಿರಸಂಗಿ ಸಂಸ್ಥಾನಕ್ಕೆ ಈ ವಾಡೆಗೆ ಇಬ್ಬರು ಹೆಣ್ಣು ಮಕ್ಕಳು ಬರ್ತಾರೆ. ಈ ಲಿಂಗರಾಜ ದೇಸಾಯಿಯವರಿಗೆ ಮದುವೆಯನ್ನು ಮಾಡ್ತಾರೆ. ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಆ ಸಂಸ್ಥಾನದ ಪರಂಪರಾಗತ ಅನ್ನೋ ಪದ್ಧತಿಯಂತೆ ಇಬ್ಬರನ್ನು ಒಂದೇ ದಿನ ಒಬ್ಬರು ಹಿರಿಯ ಪತ್ನಿ ಮತ್ತು ಇನ್ನೊಬ್ಬರು ಕಿರಿಯ ಪತ್ನಿ, ಉಕ್ಕಳ್ಳಿಯ ಬಸವನರನ್ನ ಹಿರಿಯ ಪತ್ನಿಯಾಗಿಯೂ ಶಿರಹಟ್ಟಿಯ ಚನ್ನವನರನ್ನ ಕಿರಿಯ ಪತ್ನಿಯಾಗಿ ಇವರು ಸ್ವೀಕರಿಸ್ತಾರೆ. ಅದಾದ ನಂತರ ಇವರಿಗೆ ಅವರು ಬಂದಂಥ ಫಲವೋ ಏನೋ ಇವರಿಗೆ ಜಯ ಆಗ್ತದೆ, ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ಜಯ ಆಗುತ್ತದೆ. ಮುಂದೆ ಅವರು ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ. ಆದರೆ ಆ ಹಾದಿ ಅಷ್ಟು ಸುಗಮವಾಗಿರೋದಿಲ್ಲ. ಅಧಿಕಾರ ವಹಿಸಿಕೊಂಡಂತಹ ಲಿಂಗರಾಜ ದೇಸಾಯಿಗಳ ಹಾದಿ ಅಷ್ಟು ಸುಗಮವಾಗಿರೋದಿಲ್ಲ, ಕಠಿಣವಾಗಿರುತ್ತೆ. ಮುಂದೆ 1896ರಲ್ಲಿ ಬರಗಾಲ ಬರುತ್ತೆ, ಜನ ಕಂಗಾಲಾಗ್ತಾರೆ. ಆ ಕಂಗಾಲಾದಾಗ ಈ ಮಹಾಶಯರು ಅವರ ಕಣ್ಣೀರನ್ನು ಒರೆಸ್ತಾರೆ. ಅವರ ಕುಲಕುಸಬಾದಂತಹ ವ್ಯವಸಾಯಕ್ಕೆ ಇಂಬು ಕೊಡಲು ಕೆರೆಕಟ್ಟೆಗಳನ್ನು ನಿರ್ಮಿಸ್ತಾರೆ. ಆ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಅದಕ್ಕೆ ಬೇಕಾದಂಥ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕೆ ಅವರು ಕಾರಣೀಭೂತರಾಗ್ತಾರೆ, ಅದನ್ನು ಪ್ರೋತ್ಸಾಹಿಸ್ತಾರೆ. ಅದರ ಅಂಗವಾಗಿ ಅವರು ವಿದೇಶಗಳಿಂದ ಅದಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಪಡ್ಕೊಂಡು ತರಿಸ್ತಾರೆ. ಇದೇ ಅವರ ದೂರದೃಷ್ಟಿತನಕ್ಕೆ ಮತ್ತು ಆಧುನಿಕ ದೃಷ್ಟಿಕೋನಕ್ಕೆ ಸಾಕ್ಷಿ. ನೆನಪಿರಬೇಕು, ಇದು ನಡೆದಿದ್ದು 1996 ಸರಿಸುಮಾರಿನಲ್ಲಿ, ಅಂದರೆ ಆ 19ನೇ ಶತಮಾನದಲ್ಲಿ ಈ ಒಂದು ಕಾರ್ಯವನ್ನು ಮಾನ್ಯ ಲಿಂಗರಾಜ ದೇಸಾಯಿ ಅವರು ಮಾಡಿದರು. ಈ ವಿಶಾಲ ದೃಷ್ಟಿಕೋನ ಇಟ್ಟುಕೊಂಡಂತಹ ಈ ಲಿಂಗರಾಜ ದೇಸಾಯಿ ಅವರಿಗೆ ವಿಧಿ ಕಾಟವನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಮೊದಲಿಗೆ ಅವರ ಮೊದಲನೇ ಪತ್ನಿ ನಿಧನರಾಗ್ತಾರೆ, ಎರಡನೇ ಪತ್ನಿ ಅಪಘಾತದಲ್ಲಿ ಕಾಲನ್ನು ಕಳ್ಕೊಳ್ತಾರೆ. ಇದಾದ ನಂತರ ಒತ್ತಾಸೆಯ ಮೇರೆಗೆ ತ್ರಿಕೋಟದ ಭಾಗೀರಥಿ ಬಾಯಿ ಅವರನ್ನು ಹಿರಿಯ ಪತ್ನಿಯಾಗಿಯೂ, ಸೌಳಾಭವಿಯ ಗಿರಿಜಾಬಾಯಿಯನ್ನು ಇನ್ನೊಬ್ಬ ಪತ್ನಿಯಾಗಿಯೂ ಇವರು ಮದುವೆ ಆಗ್ತಾರೆ. ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದು ದೈವ. ವಿಚಿತ್ರ ಅಂದರೆ ಗಿರಿಜಾಬಾಯಿ ಮತ್ತು ಅವರಿಗೆ ಹುಟ್ಟಿದಂಥ ಮಗು ಕೂಡ ಲಿಂಗೈಕ್ಯವಾಗಿಬಿಡುತ್ತೆ. ಅದಾದ ನಂತರ ಇನ್ನೊಂದು ಆಘಾತ ನಡೆಯುತ್ತೆ. ಅವರ ಇನ್ನೊಬ್ಬ ಪತ್ನಿ ಭಾಗೀರಥಿ ಬಾಯಿಯವರು ಮತ್ತು ಅವರಿಗೆ ಹುಟ್ಟಿದಂಥ ಮಗು ಕೂಡ ನಿಧನರಾಗ್ಬಿಡ್ತಾರೆ. ಇವಿಬ್ಬರು ಹೆಂಡತಿಯರು ಮತ್ತು ಅವ್ರಿಗೆ ಹುಟ್ಟಿದಂಥ ಮಕ್ಕಳು ಲಿಂಗೈಕ್ಯರಾದ ಮೇಲೆ ನಮ್ಮ ಈ ಲಿಂಗರಾಜ ದೇಸಾಯಿಯವರು ವೈರಾಗ್ಯದೆಡೆಗೆ ಮುಖವನ್ನು ಮಾಡಿಬಿಡ್ತಾರೆ. ಲಿಂಗರಾಜರ ದೂರದೃಷ್ಟಿತನಕ್ಕೆ, ಅವರ ವಿಶಾಲ ಹೃದಯಕ್ಕೆ, ಅವರಲ್ಲಿರುವ ಪಾಂಡಿತ್ಯಕ್ಕೆ ಮಾರುವುದಂತಹ ಅಧಿಕಾರಿಗಳು ಇವರನ್ನು ಅಧೀರರಾಗಲು ಬಿಡುವುದಿಲ್ಲ. ಆಗ ಇವರನ್ನು ಒತ್ತಾಯ ಮಾಡಿ ಅವರನ್ನು ಹುರಿದುಂಬಿಸಿ, ನೀವು ಮತ್ತೊಂದು ಮದುವೆಯಾಗಿ ನಿಮಗೆ ಒಳ್ಳೆಯದಾಗುತ್ತೆ, ಮಕ್ಕಳಾಗ್ತಿದ್ದಾವೆ, ಇವು ಒಳ್ಳೆಯದಾಗುತ್ತೆ ಅಂಥೇಳಿ ನೀಲಮ್ಮ ಮತ್ತು ಸುಂದರಾಬಾಯಿ ಅವರನ್ನ ಇವರಿಗೆ ಮದುವೆ ಮಾಡಿಸ್ತಾರೆ. ಆದರೆ ವಿಧಿಯ ವಿಕಟ ಅಟ್ಟಹಾಸ ಹೇಗಿರುತ್ತೆ ಅಂತಂದರೆ, ನೀಲಮ್ಮನವರು ಕ್ಷಯರೋಗಕ್ಕೆ ತುತ್ತಾಗ್ತಾರೆ. ಆಗ ನಮ್ಮ ಈ ಲಿಂಗರಾಜ ದೇಸಾಯಿಯವರು ತುಂಬಾ ನೊಂದುಕೊಂಡು ಬಿಡ್ತಾರೆ. ಆಗ ಅವರ ಪರಿಸ್ಥಿತಿ ವಿಷಾದಕ್ಕೆ ಹೋಗಿ ಸರಳ ಜೀವನಕ್ಕೆ ಅವರು ತೊಡ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ. ಸರಳ ಜೀವನವನ್ನು ಪ್ರಾರಂಭಿಸಿದಂತಹ ಲಿಂಗರಾಜ ದೇಸಾಯಿಯವರು ಪಡೆದದ್ದನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಮೊದಲಿಂದಲೂ ಮಾಡ್ತಿದ್ದರು, ಈಗ ಹೆಚ್ಚಾಗಿ ತಮ್ಮ ಸಮುದಾಯದ ಕಡೆಗೆ ಹೆಚ್ಚೆಚ್ಚು ಮುಖ ಮಾಡಿ ಅವರ ಅಭಿವೃದ್ಧಿಗೆ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಠಗಳಿಗೆ ದೇಣಿಗೆಗಳನ್ನು ನೀಡ್ತಾರೆ, ಛತ್ರಗಳನ್ನು ಕಟ್ಟಿಸ್ತಾರೆ. ಪ್ರವಾಸಿಗರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಆಶೆ ಇಟ್ಟುಕೊಂಡು ಅವರಿಗೆ ಛತ್ರಗಳನ್ನು ಕಟ್ಟಿಸ್ಕೊಡ್ತಾರೆ. ಕಲಾವಿದರುಗಳನ್ನು ಗೌರವಿಸ್ತಾರೆ. ಹಾಗೆಯೇ ಇವರೆಲ್ಲರ ಕಾರ್ಯವನ್ನು ನೋಡಿದಂತಹ ಅಂದಿನ ಬ್ರಿಟಿಷ್ ಸರ್ಕಾರ ಇವರ ಕಾರ್ಯವೈಖರಿಯನ್ನು ನೋಡಿ ಇವರನ್ನು ಸಬ್ ಜಡ್ಜ್ ಆಗಿ ಅವರನ್ನು ನೇಮಕಾತಿಯನ್ನು ಮಾಡಿಕೊಳ್ಳುತ್ತಾರೆ. ಮಾಡಿಕೊಂಡು ಅವರಿಗೆ ಸರ್ಕಾರಿ ಗೌರವ ಆಗಿನ ಸಮಯದಲ್ಲಿ ನಮ್ಮ ಭಾರತೀಯರಿಗೆ ಬ್ರಿಟಿಷ್ ಅಧಿಕಾರದಲ್ಲಿ ಯಾವುದೇ ಅಂತಹ ಉನ್ನತ ಸ್ಥಾನಮಾನಗಳಿರೋದಿಲ್ಲ, ಅದನ್ನು ಇವರಿಗೆ ಕೊಡ್ತಾರೆ. ಇದು ಆಗಿದ್ದು 1900ರ ಸಮೀಪದಲ್ಲಿ, ಅಂದರೆ 20ನೇ ಶತಮಾನದ ಆದಿಭಾಗದಲ್ಲಿ. ಈ ಸಮಯದಲ್ಲಿ ಹಾನಗಲಿನ ಶ್ರೀ ಕುಮಾರಸ್ವಾಮಿಗಳು 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾವನ್ನು ಪ್ರಾರಂಭಿಸ್ತಾರೆ. ಸ್ಥಾಪನೆ ಮಾಡಿದಾಗ ಅದರ ಮೊದಲ ಅಧ್ಯಕ್ಷರಾಗಿ ಎಲ್ಲರೂ ಒಟ್ಟುಗೂಡಿ ಲಿಂಗರಾಜ ದೇಸಾಯಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆ ಸಮಾವೇಶದ ಅಧ್ಯಕ್ಷತೆಯನ್ನು ಲಿಂಗರಾಜ ದೇಸಾಯಿಯವರು ವಹಿಸಿಕೊಂಡು ಆ ಸಮಾವೇಶದಲ್ಲಿ ನುಡಿದ ನುಡಿಗಳು ಎಲ್ಲರಲ್ಲೂ ಸಂಚಲನವನ್ನು ಉಂಟು ಮಾಡ್ತವೆ. ಏನಪ್ಪ ಅವರು ನುಡಿದರು ಅಂತಂದರೆ, ನೋಡಿ, ನಮ್ಮ ಸಮಾಜ ಉದ್ಧಾರ ಆಗಬೇಕು ಅಂತಂದರೆ ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು. ನೋಡಿ, ಪ್ರಾರಂಭ 20ನೇ ಶತಮಾನದ ಪ್ರಾರಂಭ, ಇನ್ನು 1904. ಆಗ ಆ ಸಂದರ್ಭದಲ್ಲಿ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಿರೋದಿಲ್ಲ, ಅದು ಮಾಡಬೇಕು, ಎಲ್ಲರಿಗೂ ಸಿಗುವಂತಾಗಬೇಕು. ಮತ್ತು ನೈತಿಕ ಶಿಕ್ಷಣವನ್ನು ಎಲ್ಲರಿಗೂ ನೀಡಬೇಕು, ಎಲ್ಲರೂ ಇಂಗ್ಲೀಷನ್ನು ಕಲಿಯಬೇಕು, ವಿಶ್ವದ ದೇಶ ಸುತ್ತಿ ಕೋಶ ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಹಾಗೆಯೇ ತಾಂತ್ರಿಕ ಶಿಕ್ಷಣ ಎಲ್ಲರಿಗೂ ಲಭ್ಯವಾಗಬೇಕು, ಅದರಲ್ಲೂ ವ್ಯವಸಾಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಒಕ್ಕಲುತನವನ್ನು ಹೆಚ್ಚು ಬೆಳೆಸಬೇಕು, ಸಹಕಾರ ಮನೋಭಾವದಿಂದ ಗುಡಿ ಕೈಗಾರಿಕೆಗಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ಮನೋಸ್ಥಿತಿಯನ್ನು ಇಟ್ಟುಕೊಂಡು ಅವತ್ತಿನ ಆ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದು ಎಲ್ಲರಲ್ಲೂ ಸಂಚಲನವನ್ನು ಉಂಟು ಮಾಡುತ್ತೆ. ಆ ಸಂಚಲನ ಇಡೀ ದೇಶದಾದ್ಯಂತ ಪಸರಿಸುತ್ತೆ. 1905ರಲ್ಲಿ ಬೆಂಗಳೂರಿನಲ್ಲಿ ವೀರಶೈವ ಸಮಾವೇಶಗೊಂಡಿರುತ್ತೆ. ಆ ಸಮಯದಕ್ಕಷ್ಟೇ ಶಿವನ ಸಮುದ್ರದಲ್ಲಿ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದಿಸಿ ಬೆಳಕನ್ನು ಏಷ್ಯಾ ಖಂಡಕ್ಕೇನೆ ಮೊದಲ ಬಾರಿಗೆ ಹಂಚಿದಂಥ ಕೀರ್ತಿ ಮೈಸೂರು ಸಂಸ್ಥಾನದಕ್ಕಾಗಿರುತ್ತೆ. ಆ ಸಮಯದಲ್ಲೇ, ಅದಕ್ಕೂ ಮುನ್ನವೇ ಬೆಳಕನ್ನು ಉತ್ತರ ಕರ್ನಾಟಕದಲ್ಲಿ ಜ್ಞಾನದೀಪ್ತಿಯನ್ನು ಹರಿಸಿದಂತಹ, ಜ್ಞಾನದೀವಿಗೆಯನ್ನು ಬೆಳೆಸಿದಂತಹ ಶ್ರೀ ಲಿಂಗರಾಜ ದೇಸಾಯಿಯವರನ್ನು ಮೈಸೂರು ಸಂಸ್ಥಾನ, ಮೈಸೂರು ಮಹಾರಾಜರು ಇವರನ್ನು ಸನ್ಮಾನಿಸಿ ಸತ್ಕರಿಸ್ತಾರೆ. ಆ ಸತ್ಕಾರದ ಫಲ ಎಲ್ಲರೂ ಕೂಡ ಅನುಭವಿಸ್ತಾರೆ, ಖುಷಿಪಡ್ತಾರೆ. ವಿಶಾಲ ಹೃದಯ ಲಿಂಗರಾಜ ದೇಸಾಯಿಯವರು ಕಾಶಿ, ಪೂನಾ, ಮುಂಬೈ ಆಗಿನ ಸಮಯದಲ್ಲಿ ಈ ಕ್ಷೇತ್ರಗಳಲ್ಲಿ ವಿದ್ಯಾಭ್ಯಾಸ ಹೆಚ್ಚು ಚೆನ್ನಾಗಿ ನಡೀತಿರ್ತದೆ. ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರಾಂತ್ಯದಿಂದ ಅಲ್ಲಿ ಕಲೀಲಿಕ್ಕೆ ಹೋಗ್ತಾರೆ. ಆಗ ಅವರಿಗೆಲ್ಲರಿಗೂ ಕೂಡ ಈ ಮಾನ್ಯರು ಸಹಾಯಹಸ್ತವನ್ನು ನೀಡ್ತಾರೆ. ಆನಂತರ 6/6/1906ರಲ್ಲಿ ತಮ್ಮೆಲ್ಲ ಆಸ್ತಿಯನ್ನು ಬರೆದು ಗುಟ್ಟಾಗಿ ಡಿಸ್ಟ್ರಿಕ್ಟ್ ಕಮಿಷನರ್ ಜಾಕ್ಸನ್ ಅವರ ಕೊಠಡಿಯಲ್ಲಿ ಕೋಣೆಯಲ್ಲಿ ಅವರ ಕಚೇರಿನಲ್ಲಿ ಇಡ್ತಾರೆ. ಹಾಗೆಯೇ ಅದನ್ನು ರಾವ್ ಬಹದ್ದೂರ್ ಅರಟಾಳ ರುದ್ರಗೌಡರ ಗಮನಕ್ಕೆ ತಂದು, ನೀವು ಈ ಟ್ರಸ್ಟನ್ನು ಅಧಿಕಾರಿಯಾಗಬೇಕು, ಟ್ರಸ್ಟಿಯಾಗಬೇಕು ಅಂತೇಳಿ ವಿನಂತಿಸ್ಕೊಳ್ತಾರೆ. ಅವರೆಷ್ಟೇ ಒಪ್ಪದೇ ಇದ್ದರೂ ಕೂಡ ಒತ್ತಾಯಪೂರ್ವಕವಾಗಿ ಅವ್ರನ್ನ ಒಪ್ಪಿಸಿ ಅದನ್ನು ಯಾರಿಗೂ ಹೇಳಬೇಡಿ ಅಂತ ಹೇಳಿ, ಆಮೇಲೆ ತಮ್ಮ ಉತ್ತರ ಕ್ರಿಯೆಯನ್ನು ನಿಧನಾನಂತರ ಲೈಂಗಿಕರಾದ ನಂತರ ಉತ್ತರ ಕ್ರಿಯೆಯನ್ನು ಸರಳವಾಗಿ ಮಾಡಿ ಅಂಥೇಳಿ 2,000 ರೂಪಾಯಿಗಳನ್ನು ತೆಗೆದಿಡ್ತಾರೆ. ಅದಾದ ಮೇಲೆ ಕೆಲವೇ ದಿನಗಳಲ್ಲಿ 1906 ಅಕ್ಟೋಬರ್ 23 ಗಣೇಶ ಚತುರ್ಥಿ ಎಂದು ಲಿಂಗೈಕ್ಯರಾಗ್ತಾರೆ. ಈ ಲಿಂಗೈಕ್ಯರಾದಂಥ ಶ್ರೀ ಲಿಂಗರಾಜ ದೇಸಾಯಿಯವರು ತಮ್ಮೆಲ್ಲ ಆಸ್ತಿ ಪಾಸ್ತಿಯನ್ನು ಈ ಒಂದು ದತ್ತಿ ನಿಧಿಗೆ ಬರೆದಿಟ್ಟಿರ್ತಾರೆ. ಇದು ಅವರ ನಿಧನಾನಂತರ ಆ ಬಿಲ್ಲನ್ನು ಓಪನ್ ಮಾಡಿದಾಗ, ತೆರೆದು ನೋಡಿದಾಗ ಅಲ್ಲಿ ಎಲ್ಲ ವ್ಯಕ್ತವಾಗ್ತದೆ. ಅದನ್ನು ಓದುವಾಗ ಇವನ್ ಜಾಕ್ಸನ್ ಅವರು ಸಹ ಮೂಕವಿಸ್ಮಿತರಾಗ್ಬಿಡ್ತಾರೆ. ಇಂತಹ ವ್ಯಕ್ತಿ ಇನ್ನು ಬರಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಜಾಕ್ಸನ್ರವರು ವ್ಯಕ್ತಪಡಿಸ್ತಾರೆ. ಅದಾದ ಮೇಲೆ ಆ ಒಂದು ದತ್ತಿ ನಿಧಿಗೆ 7 ಜನರ ದತ್ತಿ ಪ್ರತಿಷ್ಠಾನಕ್ಕೆ 7 ಜನರ ಟ್ರಸ್ಟೀಸನ್ನು ನೇಮಕವನ್ನು ಮಾಡಲಾಗುತ್ತೆ. ಆದರೆ ಈ ಮುಂದೆ ಎಲ್ಲ ಸಂಸ್ಥೆಗಳಿಗೆ ಹಣಕಾಸಿನ ನೆರವನ್ನು ನೀಡುವಂಥ ಮೂಲಾಧಾರವಾಗುತ್ತೆ. ತಮ್ಮೆಲ್ಲ ಆಸ್ತಿಯನ್ನು ನವಲಗುಂದದ ಶಿರಸಂಗಿ ಟ್ರಸ್ಟಿಗೆ ನೀಡಿಬಿಡ್ತಾರೆ. ಬಂದಿದ್ದನ್ನು ಹಾಗೆ ಕೊಟ್ಟಂಥ ಮಹಾನುಭಾವ ಶಿರಸಂಗಿ ಲಿಂಗರಾಜ ದೇಸಾಯಿಯವರು. 7 ಜನ ನಿಷ್ಕಾಮಕರ್ಮ ಯೋಗಿಗಳಿಂದ ಪ್ರಾರಂಭವಾದಂತಹ KLE ಸಂಸ್ಥೆ, ಅವರ ಪ್ರಥಮ ಪದವಿ ಕಾಲೇಜು ಬೆಳಗಾಂನಲ್ಲಿ ಪ್ರಾರಂಭಿಸಿದಾಗ ಆ ಕಾಲೇಜಿಗೆ ಲಿಂಗರಾಜ ದೇಸಾಯಿಯವರ ಹೆಸರು ನೀಡುತ್ತಾರೆ. ಲಿಂಗರಾಜ ದೇಸಾಯಿ ಅಂತ ಲಿಂಗರಾಜ ಕಾಲೇಜ್ ಅಂತೇಳಿ ಹೆಸರಾಗ್ತದೆ. ಇದನ್ನು ಮನೆಗಂಡಂತಹ ಶಿರಸಂಗಿ ಸಂಸ್ಥಾನದ ಟ್ರಸ್ಟ್ನವರು ಮುಂದೆ KLE ಸಂಸ್ಥೆಗೆ ಹಣಕಾಸಿನ ನೆರವನ್ನು ನೀಡುತ್ತಾರೆ. ನಂತರ ದಿನಗಳಲ್ಲೂ ಸಹ ಇದು ಈಗಲೂ ಪ್ರತಿ ವರ್ಷ KLE ಸಂಸ್ಥೆಯವರು ಜನವರಿ 10ರಂದು ಲಿಂಗರಾಜ ಜಯಂತಿಯನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆಚರಿಸಿಕೊಂಡು ಬರ್ತಾ ಇದೆ. ಇಂದು ನಾವು ಅಂದರೆ ಬೆಂಗಳೂರಿನ ರಾಜಾಜಿನಗರದ S ನಿಜಲಿಂಗಪ್ಪ ಮತ್ತು ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನವರು ಧನ್ಯತಾಭಾವದಿಂದ ನಿಮ್ಮನ್ನು ಅಂದರೆ ಲಿಂಗರಾಜ ದೇಸಾಯಿಯವರನ್ನ ನಮಿಸ್ತಾ ನಿಮಗೆ ನಮ್ಮ ಈ ಒಂದು ಕಿರುಚಿತ್ರವನ್ನು ಅರ್ಪಣೆ ಮಾಡ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋದು ನಮ್ಮ ಪ್ರಾರ್ಥನೆ. ನಮಸ್ಕಾರ.